ಎವ್ರಿವನ್ ವೆಲ್ಕಮ್ ಬ್ಯಾಕ್ ಸಿಇಟಿ ನೀಟ್ ಬ್ಲಕ್ಕಿಂಗ್ ದಂತೆ ಆಗಿತ್ತು ಇದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ ಬಂದಿರಲಿಲ್ಲ ಈಗ ಕೆಲವೊಂದು ಕಾಲೇಜುಗಳು ಮಾಹಿತಿ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಸಿಇಟಿ ಸೀಟ್ ಬ್ಲಕ್ಕಿಂಗ್ ನಾವು ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಹೇಳಿ ದಯಾನಂದ ಸಾಗರ್ ಅವರು ಕಾಲೇಜ್ ಅವರು ಹೇಳಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ಪೇಪರ್ ನಲ್ಲಿ ಕೂಡ ಮಾಹಿತಿ ಬಂದಿತ್ತು ಕೆಲವೊಂದು ಕಾಲೇಜಲ್ಲಿ ಲೀಸ್ಟ್ ಕೂಡ ಬಿಟ್ಟಿದ್ರು ಈ ಕಾಲೇಜುಗಳಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಅರ್ಧ ವಿದ್ಯಾರ್ಥಿಗಳು ನಮಗೆ ಗೊತ್ತಿಲ್ಲ ನಾನು ಕಾರಣಗಳಿತಾ ಇದ್ದಾರೆ ಅರ್ಧ ವಿದ್ಯಾರ್ಥಿಗಳು ಏನು ಹೇಳಿಲ್ಲ ಅವರು ಇದ್ರ ನೋಟಿಸ್ ಮಾಡ್ತೀವಿ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಈಗ ದಯಾನಂದ ಸಾಗರ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಏನ್ ಹೇಳಿದಾರೆ ದಯಾನಂದ ಸಾಗರ್ ಆಫ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಸಂಸ್ಥೆಯಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದೆ ಸರ್ಕಾರದಲ್ಲಿ ಎಲ್ಲಾ ಮಾರ್ಗಸೂಚಿಗಳು ಏನಿದೆ ಅದನ್ನ ನಾವು ಪಾಲಿಸ್ತಾ ಇದೀವಿ ಎಷ್ಟು 24-25 ಪ್ರವೇಶ ಪ್ರಕ್ರಿಯೆಯಲ್ಲಿ ಅಂತಿಮ ಸುತ್ತಿನ ನಂತರ ನಮ್ಮ ಕಾಲೇಜಿನಲ್ಲಿ 11 ಸೀಟ್ಗಳು ಖಾಲಿ ಉಳಿದಿವೆ ಎಲ್ಲಾ 3 ರೌಂಡ್ ಮುಗಿದ ನಂತರ 11 ಸೀಟ್ಗಳು ಕೂಡ ಖಾಲಿ ಉಳಿದಿದ್ದಾವೆ ಇದರಲ್ಲಿ 9 ಸೀಟ್ಗಳು ಐಟಿ ಮತ್ತು ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಾಗಿದ್ದಾವೆ ಕೆಎ ಮೂಲಕ ಹಂಚಿಕೆ ಆಗಿದ್ದ ಸೀಟ್ಗಳ ಪೈಕಿ 2 ಸೀಟ್ಗಳು ಖಾಲಿ ಉಳಿದಿದ್ದಾವೆ ಕೆಎ ಮುಖಾಂತರ ಹಂಚಿಕೆ ಆಗಿದ್ದ 2 ಉಳಿದಿದ್ದಾವೆ ಬೇರೆ ಮುಖಾಂತರ 9 ಉಳಿದಿದ್ದಾವೆ ಆ ಪೈಕಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಒಲವು ತೋರಿಸಿಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಕ್ಕೆ ಒಲವು ತೋರಿಸಿಲ್ಲ ಹೀಗಾಗಿ ಸಿಇಟಿ ಸೀಟ್ಗಳು ಖಾಲಿ ಉಳಿದಿವೆ ಹೊರತು ಬ್ಲಾಕಿಂಗ್ ಏನೋ ನಡೆದಿಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಸಿ ಎಸ್ ರಿಲೇಟೆಡ್ ಕೋರ್ಸ್ಗಳು ಡಿಮ್ಯಾಂಡ್ ಇದಾವೆ ಆದ್ರೂ ಕೂಡ ಹೇಗೆ ಖಾಲಿ ಉಳಿತದೆ ಏನು ಕತೆ ಗೊತ್ತಿಲ್ಲ ಈಗ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದ್ರೆ ತನಿಖೆ ಮಾಡ್ತೀವಿ ಹಂಗೆ ಹೆಂಗೆ ಅಂತ ಇಲ್ಲಿ ಮೈನ್ ಬಂದ್ಬಿಟ್ಟು ಕಾಲೇಜುಗಳ ಕೈವಾಡ ಇದೆ ಐಪಿ ಅಡ್ರೆಸ್ ನ ಟ್ರ್ಯಾಕ್ ಮಾಡಿ ಎಲ್ಲ ಸ್ಕ್ಯಾಮ್ ಮಾಡಿದ್ದಾರೆ ಅದನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಕಾಯ್ತು ನೋಡೋಣ ಒಟ್ಟಾರೆ ಕಾಲೇಜುಗಳು ನಮ್ಮ ಪಾತ್ರವಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಯಾವೆಲ್ಲ ವಿದ್ಯಾರ್ಥಿಗಳು ಈ ರೀತಿ ಸಿಕ್ಕಿದ್ರು ಕೂಡ ಹೋಗಲ್ಲ ಅಥವಾ ಆಪ್ಷನ್ ರೀ ಮಾಡಿ ತಪ್ಪಿಸ್ಕೊಳ್ತಾರೆ ಅವರಿಗೆ ಸಂಕಷ್ಟ ಇದಾಗ್ಬೋದು ವರ್ಷ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಬೆಳಕಿಗೆ ಬಂದಿದೆ ದಯವಿಟ್ಟು ಅಂತವರು ಗಮನಿಸಿ ಯಾರು ಕೂಡ ಇದ್ ಮಾಡಬೇಡಿ ಇಲ್ಲೂ ಕೂಡ ಅವಕಾಶ ಇದೆ ಯಾವ ವಿದ್ಯಾರ್ಥಿಗಳು ಆ ರೀತಿ ಸಿಕ್ಕು ಕೂಡ ಹೋಗಿಲ್ಲ ಅವರು ಕೆಇಗೆ ಮೇಲ್ ಮಾಡಿ ರಿಪ್ಲೈ ಮಾಡಿ ಸಂಕಷ್ಟಗಳು ತಪ್ಪುತ್ತವೆ ಒಟ್ಟಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಪಾರಾಗ್ತವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ನಾವು ಯಾವ ಆ ರೀತಿ ಮಾಡಿಲ್ಲ ಅಂತ ಹೇಳಿ ದಯಾನಂದ ಸಾಗರ್ ಕಾಲೇಜ್ ಅವರು ಹೇಳಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್